ನಮಸ್ಕಾರ ವೀಕ್ಷಕರೇ, ಕೃಷಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿನ್ನೆಯಷ್ಟೇ ಇದೇ ಸಮಯದಲ್ಲಿ ಪ್ರಸಾರವಾದ ಕೃಷಿ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದಲ್ಲಿನ ಪ್ರವಾಸಿ ತಾಣಗಳು ಮಾತ್ರವಲ್ಲ, ಅಲ್ಲಿನ ರೈತರಾದ ರಾಧಾಕೃಷ್ಣ ಅವರು ಕೈಗೊಂಡಿದ್ದಂತಹ ಶೂನ್ಯ ಬಂಡವಾಳ ಕೃಷಿಯ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡ್ರೆ. ಬನ್ನಿ ಈಗ ಆ ಕಾರ್ಯಕ್ರಮದ ತುಣುಕನ್ನ ನೋಡೋಣ. ನಾವು ಸಮಗ್ರ ಕೃಷಿಯಲ್ಲಿ ಸಮೃದ್ಧಿ ಜೀವನ ಮಾಡುವಂತಹ ಒಬ್ಬ ರೈತಾಪಿ ಜನ. ನಾವು ಸಮಗ್ರ ಕೃಷಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ತಿಂಗಳಿಗೊಮ್ಮೆ ನಮಗೆ ಆದಾಯ ಬರುವಂಗೆ ನಾವು ಅದು ನುಗ್ಗೆ ಆಗಿರ್ಬೋದು, ನಿಂಬೆ ಆಗಿರ್ಬೋದು, ಸೀಬೆ ಆಗಿರ್ಬೋದು, ತೆಂಗಾಗಿರ್ಬೋದು, ಈ ವಾಣಿಜ್ಯ ಬೆಳೆಯಾಗಿ ಇವಾಗ ಈ ಸೀಬೆ ಇವಾಗ ಎರಡು ಬರಿಸಿದ ಗಿಡ ಇದೆ, ಅದರಲ್ಲಿ ಕೋಸನ್ನು ಬೆಳೆದಿದ್ದೀವಿ. ಇದರಿಂದ ಎಲ್ಲ ನಾವು ಆದಾಯ ಪಡಿತಾ ಇರ್ತೀವಿ. ಟೊಮಾಟೋದಲ್ಲಿ ನಾವು ಒದಿಕೆ ಕೊಟ್ಟು ಹನಿ ನೀರಾವರಿ ಪದ್ಧತಿಯಲ್ಲಿ ಟೊಮಾಟೋನ ಬೆಳೀತಾ ಇದ್ದೀವಿ. ಈ ಸೀಬೆ ಅಂತ ಹೇಳಿದ ನಾನು ನೈಸರ್ಗಿಕ ಕೃಷಿಯಲ್ಲಿ ಸೂಳ ಬಂಡವಾಳದಲ್ಲಿ ಬೆಳೆಯುವಂತಹದ್ದು. ಈ ಹನಿ ನೀರಾವರಿಯಲ್ಲಿ ಬೆಳೆಯಲ್ಲ ಬರ್ತು ನಾವು ಹೆಚ್ಚು ಲಾಭವನ್ನ ಗಳಿಸ್ತಾ ಇದೀವಿ. ಈ ಸೀಬೆ ಟೊಮಾಟೋನ ಬೆಳಿತೀವಿ ನಾವು. ಈ ಟೊಮಾಟೋನ ನಾವು ಟೊಮಾಟೋಗೆ ಒದಿಕೆ ಕೊಟ್ಟಿದ್ದೀವಿ, ಹನಿ ನೀರಾವರಿ ಅಳವಡಿಸಿದೀವಿ. ಟೊಮಾಟೋಕ್ಕೆ ನಾವು ಉಳುಮೆ ಮಾಡಿ ಅದೆಲ್ಲ ಇದು ಮಾಡಿ ಎಲ್ಲ ಈ ಬಡ್ಗಿಡ ಎಲ್ಲ ಎತ್ತಿಬಿಟ್ಟು ನಾವು ಟೊಮಾಟ ಉಳಿ ಮಾಡಿದ್ವಿ. ಮತ್ತೆ ಟೊಮಾಟ ಬೆಳೆ ಆದ್ಮೇಲೆ ಅದರಲ್ಲಿ ಮತ್ತೆ ನಾವು ಏನು ಉಳುಮೆ ಮಾಡದೆ ಏನು ಮಾಡದೆ ಎರಡು ಮೂರು ಬೆಳೆಯಲ್ಲಿ ಬೆಳಿತೀವಿ. ಅದರಲ್ಲಿ ನಾವು ಜೋಳ ಆಗ್ಬೋದು, ಅಲಸಂದಿ ನಾವು ಬೆಳಿತೀವಿ, ಹೂ ಬೆಳೆಯಲ್ಲಿ ಬೆಳಿತೀವಿ. ಈ ರೀತಿ ಉಳುಮೆ ಮಾಡಿದ ಖರ್ಚನ್ನು ಕಮ್ಮಿ ಮಾಡಿ ಆದಾಯವನ್ನು ಜಾಸ್ತಿ ನಾವು ಗಳಿಕೆ ಬಾರುವಂತ ಒಂದು ಈ ಟೊಮಾಟದಲ್ಲಿ ನಾವು ಬೆಳೀತಾ ಇದ್ದೀವಿ. ಈ ಹುಣಸೆ ಮರಕ್ಕೆ 200 ವರ್ಷ ಆಗಿದೆ. 200 ವರ್ಷದಿಂದ ನಮಗೆ ನಮ್ಮ ಹತ್ರ ನೂರಾರು ಹುಣಸೆ ಮರಗಳು ಪ್ರತಿ ವರ್ಷ ನಮ್ಗೆ ಆದಾಯ ಕೊಡ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯಂತ ನಾವು ಉಳುಮೆ ಮಾಡೋದಿಲ್ಲ, ಔಷಧಿ ಸಿಂಪರಣೆ ಮಾಡೋದಿಲ್ಲ, ಇಲ್ಲ ಯಾವುದೇ ರೀತಿಯಂತ ತಿಪ್ಪೆ ಗೊಬ್ಬರ ಕೊಡೋದಿಲ್ಲ, ರಾಸಾಯನಿಕ ಗೊಬ್ಬರ ಕೊಡೋದಿಲ್ಲ, ಏನೂ ಕೊಡದೇನೆ ನಮ್ಮ ತಾತಾವ್ರ ಕಾಲದಿಂದ ನಮ್ಮ ತಾತಾವ್ರಿಗೆ ಆದಾಯ ಕೊಡ್ತು, ನಮ್ಮ ಅಪ್ಪ ಅವ್ರಿಗೆ ಆದಾಯ ಕೊಡ್ತು, ನನಗೆ ಆದಾಯ ಕೊಡ್ತು, ನನ್ನ ಮಗನಿಗೆ ಆದಾಯ ಕೊಡ್ತಾ ಇದೆ, ಮುಂದೆ ನಮ್ಮ ಮೊಮ್ಮಕ್ಕಳು ಕೂಡ ಆದಾಯ ಕೊಡ್ತಾ ಇದೆ. ಇದು ಒಂದು ಈ ಹುಣಸೆ ಮರ ನಮಗೆ ಒಂದು ಚಿನ್ನ ಕಪ್ಪು ಚಿನ್ನ ಇದ್ದಂಗೆ ನಮ್ಮ ಅದು ಮರ. ನನ್ನ ಹತ್ರ 200 ಕುರಿ ಇದೆ, ಸುಧಾರಿತ ತಳಿ. ನಾನೇ ನಮ್ಮ ಸ್ಥಳೀಯವಾಗಿ ಇದೇನು ನಾನು ನಾಟಿ ಕುರಿ ಅಂತ ಹೇಳ್ತೀವಿ. ಆ ನಾಟಿ ಕುರಿಗೆ ನಾನು ಬೇರೆ ಬೇರೆ ಜಾತಿಯ ಟಗರುಗಳನ್ನು ತಂದು ಸ್ಥಳೀಯ ಅಭಿವೃದ್ಧಿ ಪಡಿಸಿದ್ದೀನಿ. ಬಹಳಷ್ಟು ರೈತರು ಇವತ್ತು ನಾವು ತರಬೇತಿಗೆ ಬಂದಾಗ ಅವರೇ ಹೇಳ್ತಾ ಇದ್ದಾರೆ ಏನಂತ, ನಮ್ಮ ರಾಧಾಕೃಷ್ಣ ಅವರು ಈ ತರ ಅಳವಡಿಸ್ಕೊಂಡಿದ್ರು, ನಾವು ಅದನ್ನ ಅಳವಡಿಸ್ಕೊಂಡಿದೀವಿ ಅಂತ. ಇದು ಏನಂತಂದ್ರೆ ಈ ಕೃಷಿ ವಿಶ್ವವಿದ್ಯಾಲಯಗಳ ಮುಖ್ಯ ಉದ್ದೇಶ ಇದೆ, ನೋಡಿ ಕಳಿ ಮಾಡಿ ಕಳಿ ಅನ್ನೋದನ್ನ ಇವ್ರ ಮುಖಾಂತರ ನಾವು ಬೇರೆಯವ್ರಿಗೆ ಮಾದರಿಯಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ನನಗೆ ಆ ನೀರ ಕೋಳಿ ಫಾರಂ ಬೆಳೆದಂತ ನೀರನ್ನು ಉಪಯೋಗಿಸಿಕೊಂಡು ಕೃಷಿ ಹೊಂಡದಲ್ಲಿ ನೀರು ಶೇಖರಣೆ ಮಾಡ್ಕೊಳ್ತೀವಿ. ಆ ಹೊಂಡದಲ್ಲೇ ಮೀನು ಸಾಕಾಣಿಕೆ ಮಾಡ್ತೀವಿ. ಈ ಬರಗಾಲದಲ್ಲಿ ನೀರನ್ನು ಬೆಳೆಗೆ ಉಪಯೋಗಿಸ್ತೀವಿ. ಅಲ್ಲಿಗೆ ಅದು ಬಹು ಉಪಯೋಗಿ ಕೃಷಿ ಹೊಂಡ ಆಯಿತು. ಮತ್ತೆ ಈ ಕೋಳಿ ಫಾರಂ ಮೇಲ್ಚಾವಣಿ ಮೇಲೆ ನಾನು ಸೌರ ವಿದ್ಯುತ್ ಘಟಕ ಕೂಡ ಉಪಯೋಗಿಸಿದ್ದೀನಿ. ಇನ್ನೊಂದು ಕಡೆ ನಾವು ವಿದ್ಯುತ್ ಉತ್ಪಾದನೆ ಸೌರ ವಿದ್ಯುತ್ ಉತ್ಪಾದನೆ ಮಾಡಿ ಸರ್ಕಾರಕ್ಕೆ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಒಂದು ಕಡೆ ಜಮೀನು ಇದ್ದಾಗ ನಾವು ಭೂತಾಯಿಗೆ ನಮ್ಮ ಕೈಯಲ್ಲಿ ಇದ್ರೆ ನಾವು ಯಾವ ರೀತಿಯಲ್ಲಿ ಆದಾಯ ಪಡೆಯಬಹುದು ಅಂತ ನಾವು ಪ್ರತ್ಯಕ್ಷವಾಗಿ ನಿಮಗೆ ತೋರಿಸ್ತಾ ನಾನು ತಿಳಿಸ್ಕೊಟ್ಟಿದ್ದೀನಿ. ಏಕಬೆಳೆ ಪದ್ಧತಿಯನ್ನು ಬಿಟ್ಟು ಬಹುಬೆಳೆ ಪದ್ಧತಿಯನ್ನು ಮಿಶ್ರ ಬೆಳೆ ಬೆಳೆಗಳನ್ನು ಮಾಡಿದಾಗ ಅದು ಕುರಿ ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಮತ್ತೆ ನಿಮ್ಮ ಕೋಳಿ ಆಗಿರ್ಬೋದು, ಅದು ಜೇನು ಕೃಷಿ ಆಗಿರ್ಬೋದು, ಮೀನಿನ ಕೃಷಿ ಆಗಿರ್ಬೋದು, ಇವೆಲ್ಲ ರೈತರ ಉಪಕಸುಬುಗಳು. ಈ ಮುಖ್ಯ ಕಸುಬಿಗೆ ಈ ಉಪಕಸುಬರಿಂದ ಆದಾಯ ಬಂದಾಗ ನಮ್ಮ ಆರ್ಥಿಕ ಮಟ್ಟ ಸುಧಾರಿಸಿ ನಮಗೆ ಇದೇನು ಈ ನುಕ್ಸಾನ್ ಅನ್ನಾಗ್ಲಿ ಲಾಸ್ ಅಂತ ಹೇಳ್ತೀವಿ ನಮ್ಗೆ ಇಟ್ಲಿಲ್ಲ ಅನ್ನೋದಾಗ್ಲಿ ಅಂತ ಪರಿಸ್ಥಿತಿ ಬರೋದಿಲ್ಲ. ನಾವು ಈ ನಾಗರಿಕ ಸಮಾಜದಲ್ಲಿ ಸಮೃದ್ಧಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಮಿಶ್ರ ಬೆಳೆ ಬೆಳಿಬೇಕಾಗಿ ನಮ್ಮ ರೈತ ಬಂಧುಗಳಲ್ಲಿ ನನ್ನ ಅನುಭವದ ಮಾತನ್ನು ತಮಗೆ ತಿಳಿಸ್ತಾ ಇದ್ದೀನಿ. ಹೀಗೆ ಶೂನ್ಯ ಬಂಡವಾಳ ಕೃಷಿ ಮಾಡಿ ಯಶಸ್ವಿಯಾಗಿರೋ ರೈತ ರಾಧಾಕೃಷ್ಣರವರು ಹಾಗೂ ವಿಜ್ಞಾನಿಗಳು ಇಂದು ತಮ್ಮ ಜೊತೆಗಿದ್ದಾರೆ. ಬನ್ನಿ ತಡ ಮಾಡದೆ ನೇರವಾಗಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ಹೋಗೋಣ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕೃಷಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
ಒಬ್ಬ ಕೃಷಿಕ ಕೃಷಿಯಲ್ಲಿ ಆದಾಯವನ್ನ ಯಾವ ರೀತಿ ದ್ವಿಗುಣಗೊಳಿಸಿಕೊಳ್ಳಬಹುದು, ಈ ಒಂದು ವಿಷಯದ ಕುರಿತು ನಿನ್ನೆಯಷ್ಟೇ ಇದೇ ಸಮಯಕ್ಕೆ ಒಂದು ಕಾರ್ಯಕ್ರಮ ಪ್ರಸಾರ ಆಯಿತು. ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಜೊತೆಗೆ ನೈಸರ್ಗಿಕ ಸಮಗ್ರ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ವಿಷಯದ ಕುರಿತು ಮಾಹಿತಿಯನ್ನು ಸಹ ತಿಳಿದುಕೊಂಡ್ರಿ. ಈ ಎಲ್ಲ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೇರವಾಗಿ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಂದು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಚಿಂತಾಮಣಿ ತಾಲೂಕಿನ ಪ್ರಗತಿಪರ ರೈತರಾದಂತಹ ರಾಧಾಕೃಷ್ಣ ಅವರು ಮತ್ತು ಚಿಂತಾಮಣಿ ತಾಲೂಕಿನಲ್ಲಿ ರೇಷ್ಮೆ ಮಹಾವಿದ್ಯಾಲಯದಲ್ಲಿ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಪಾಪಿರೆಡ್ಡಿ ಅವರು. ಬನ್ನಿ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ನಮಸ್ತೆ ಸರ್, ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಹಿಂದಿನ ನಮ್ಮ ಕಾರ್ಯಕ್ರಮದ ವಿಷಯ ನೈಸರ್ಗಿಕ ಸಮಗ್ರ ಕೃಷಿ ಮತ್ತು ಶೂನ್ಯ ಬಂಡವಾಳ ಕೃಷಿ, ಈ ವಿಷಯದ ಕುರಿತು ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ನೇರವಾಗಿ ಮಾತಾಡುವುದರ ಮೂಲಕ. ನೀವು ಕರೆ ಮಾಡಬೇಕಿರುವಂತಹ ದೂರವಾಣಿ ಸಂಖ್ಯೆಗಳು 0802354299 ಮತ್ತು 0802354299. ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇನ್ನು ನಾವು ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಾದಲ್ಲಿ ರಾಧಾಕೃಷ್ಣ ಅವರೇ, ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ಮಾಡಿಕೊಡಿ. ನಮ್ಮ ರಾಧಾಕೃಷ್ಣ, ಪ್ರಗತಿಪರ ಮತ್ತು ಸಮಗ್ರ ಕೃಷಿಯಲ್ಲಿ ಸಮೃದ್ಧಿ ಜೀವನ ಮಾಡುವಂತಹ ಒಂದು ಅವಭಕ್ತ ಕುಟುಂಬದ ಒಬ್ಬ ಸದಸ್ಯನಾಗಿದ್ದೀನಿ ನಾನು. ಓಕೆ, ತಾವು ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತನ್ನು ನೀಡಿದ್ದೀರಿ, ತಮ್ಮಲ್ಲಿ ಎಷ್ಟೆಕರೆ ಜಮೀನಿದೆ ಮತ್ತು ಯಾವ ರೀತಿ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ದೀರಿ? ನಾವು ಮೊದಲಿಂದ ಸಾಂಪ್ರದಾಯಿಕ ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ, ಹಿರಿಯರಿಂದ ನಮ್ಮ ತಾತ ಕಾಲದಿಂದ ಬರ್ತಾ ಇದ್ದೀವಿ. ಮತ್ತೆ ಇತ್ತೀಚೆಗೆ ಏನಾಯ್ತು ಅಂತ ಹೇಳಿದ್ರೆ, ಬಂಡವಾಳದ ಕೃಷಿಯ ಬಗ್ಗೆ ಬಂಡವಾಳ ಜಾಸ್ತಿ ಆಗ್ತಂತ ಒಂದು ಪರಿಸ್ಥಿತಿ ಉದ್ಭವ ಆಯ್ತು. ಈ ಬಂಡವಾಳನೇ ಜಾಸ್ತಿ ಆದಾಗ ಮತ್ತೆ ವಾಪಸ್ ಬರುವಂತಹ ಪರಿಸ್ಥಿತಿ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಅವಾಗ ಯೋಚನೆ ಮಾಡಿ ಈ ಒಬ್ಬ ಸುಭಾಷ್ ಪಾಳ್ಯಕರ್ ಅವರ ಒಂದು ಪುಸ್ತಕದಲ್ಲಿ ಓದಿ ಮತ್ತು ಸುತ್ತೂರು ಮಠದಲ್ಲಿ ಅವರ ಒಂದು ತರಬೇತಿ ಶಿಬಿರದಲ್ಲಿ ಅತಿ ದಿನ ನಾನು ತರಬೇತಿ ಪಡ್ಕೊಂಡು ಆವತ್ತಿಂದ ನೈಸರ್ಗಿಕ ಕೃಷಿ ಮಾಡೋಣ ಅಂತ ಹೇಳಿ ಸ್ವಲ್ಪ ತಾಳ್ಮೆ ಮತ್ತು ಸಹನೆಯಿಂದ ಸೀಬೆಯಲ್ಲಿ ಈ ಕೃಷಿಯನ್ನು ಮಾಡೋಕ್ಕೆ ನಾನು ಪ್ರಾರಂಭ ಮಾಡಿದೆ. ಅದರಲ್ಲಿ ಈ ನೈಸರ್ಗಿಕ ಕೃಷಿಯಲ್ಲಿ ಜೀವಾಮೃತವನ್ನು ನಾನು ಪ್ರತಿಯೊಂದು ಗಿಡಕ್ಕೂ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಅದ್ರ ಜೊತೆಗೆ ಮತ್ತೆ ಒದಕೆ ಕೊಡ್ತೀನಿ. ಈ ನುಗ್ಗೆಯಲ್ಲಿ ನಾನು ನುಗ್ಗೆಕಾಯಿಯನ್ನು ನಾನು ಮಾರ್ಕೆಟ್ಗೆ ಮತ್ತೆ ನಾವು ಉಪಯೋಗಿಸ್ಕೊಳ್ತೀವಿ. ಆ ನುಗ್ಗೆ ಸೊಪ್ಪನ್ನ ನಮ್ಮ ಜಾನುವಾರುಗಳಿಗೆ ಮೇವಾಗಿ ಉಪಯೋಗಿಸ್ತೀನಿ. ಅದ್ರ ಕಾಂಡ ನಾನು ಅದಕ್ಕೆ ಒದಕೆಯಾಗಿ ಉಪಯೋಗಿಸ್ತೀನಿ. ಈ ಜೀವಾಮೃತಕ್ಕೆ ಗಂಜಳ, ಸಗಣಿ, ದ್ವಿದಳ ಧಾನ್ಯದ ಹಿಟ್ಟು ಜೊತೆಗೆ ಒಂದು ಯಾವುದೇ ಆದಂತಹ ಬೆಲ್ಲ ನಾನು ಹಾಕಿ ಅದರಿಂದ ನಾನು ಜೀವಾಮೃತವನ್ನು ಕೊಟ್ಟು ಅದಕ್ಕೆ ಈ ರೋಗ ನಿರೋಧ ಯಾವುದಾದ್ರೂ ಇದು ಬಂದಾಗ ಅದಕ್ಕೆ ಬೇವಿನ ಎಣ್ಣೆ ಇದರಿಂದ ಉಪಯೋಗಿಸ್ಕೊಂಡು ಒಂದು ಸುಮಾರು ಒಂದು 4 ವರ್ಷದಿಂದ ಇದನ್ನು ಪ್ರಾರಂಭ ಮಾಡಿದೆ. 1 ವರ್ಷ 2 ವರ್ಷ ಸ್ವಲ್ಪ ಕಷ್ಟ ಆಯಿತು, ಬೆಳೆಯಲ್ಲಿ ನನಗೆ ಆದಾಯ ಕಮ್ಮಿ ಅಂತ ಕಾಣಿಸ್ತಾ ಇತ್ತು. ಇವಾಗ ಶೂನ್ಯದಲ್ಲಿ ನನಗೆ ಈ ಬಂಡವಾಳದ ಕೃಷಿಗಿನ್ನ ಈ ಶೂನ್ಯ ಬಂಡವಾಳದಲ್ಲೇ ಬಂಡವಾಳದ ಆದಾಯ ಜಾಸ್ತಿಯಾಗಿ ನಾವು ನೆಮ್ಮದಿ ಅಂತ ಜೀವನವನ್ನ ನಾನು ಮಾಡ್ತಾ ಇದ್ದೀನಿ. ತಾವು ಸಮಗ್ರ ಕೃಷಿಯ ಜೊತೆಗೆ ಸಮಗ್ರವಾಗಿ ಬೆಳೆಗಳನ್ನ ಬೆಳೀತಿದ್ದೀರಿ, ಹಾಗೆ ಸಮಗ್ರವಾಗಿ ನೈಸರ್ಗಿಕ ಕೃಷಿಯನ್ನ ಮಾಡ್ತಿದ್ದೀರಿ, ಮತ್ತೆ ಇತ್ತೀಚೆಗೆ ತಾವು ಶೂನ್ಯ ಬಂಡವಾಳ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಿ. ಸರ್, ನೀವು ಹೇಳಿ, ಈ ಶೂನ್ಯ ಬಂಡವಾಳ ಕೃಷಿ ಅಂದ್ರೆ ಏನು? ಶೂನ್ಯ ಬಂಡವಾಳ ಕೃಷಿ ಅಂದ್ರೆ ರೈತರು ತಮ್ಮಲ್ಲಿರ್ತಕ್ಕಂತಹ ಸಂಪನ್ಮೂಲಗಳನ್ನ ಬಳಸಿಕೊಂಡು ಖರ್ಚನ್ನು ಕಡಿಮೆ ಮಾಡಿಕೊಂಡು ಹೆಚ್ಚಿನ ಆದಾಯ ಪಡೆದು ಒಂದು ಸ್ವಾರ್ಥಕ ಸ್ವಾವಲಂಬ ಜೀವನ ಮಾಡೋದು, ಇದು ಈ ಶೂನ್ಯ ಬಂಡವಾಳದ ಮುಖ್ಯ ಉದ್ದೇಶ. ಬಹಳಷ್ಟು ಪ್ರಗತಿಪರ ರೈತರು ಈ ಸಾವಯವ ಕೃಷಿ, ಈ ಶೂನ್ಯ ಬಂಡವಾಳದಿಂದ ಹೆಚ್ಚಿನ ಆದಾಯ ಪಡೆದಿದ್ದಾರೆ. ಇದರಿಂದ ಇವತ್ತು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಮೇಯ ಬರೋದಿಲ್ಲ. ದಯವಿಟ್ಟು ಯಾವ ರೈತರು ಕೂಡ ಆತ್ಮಹತ್ಯೆಗೆ ಶರಣಾಗಬಾರದು. ಈ ಸಮಗ್ರ ಕೃಷಿ, ಈ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಅವರ ಜೀವನ ಸುಧಾರಿಸ್ತದೆ, ಒಂದು ನಿರಂತರ ಆದಾಯ ಬರುತ್ತದೆ, ಅವರು ಒಳ್ಳೆಯ ಆದಾಯವನ್ನು ಗಳಿಸಬಹುದು. ಸಮಗ್ರ ಕೃಷಿಯಿಂದ ಹೆಚ್ಚಿನ ಮಾಹಿತಿ ಆದಾಯವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಿದ್ದೀರಿ. ಈಗ ಒಂದು ಕರೆ ಬಂದಿದೆ, ಜಗದೀಶ್ ಅವರು ಕೋಟೆಗಲ್ಲಿಂದ ಕರೆ ಮಾಡಿದ್ದಾರೆ. ಜಗದೀಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್ ರಾಧಾಕೃಷ್ಣ ಸರ್, ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ಜಗದೀಶ್ ಅಂತ ಹೇಳಿ, ಕೋಟ್ಗಲ್ ರಾಮನಗರ ತಾಲೂಕು. ಹೇಳಿ ಸರ್. ನಂದು ನೇರ ಪ್ರಶ್ನೆ ಏನಂತ ಅಂದ್ರೆ, ಈ ಶೂನ್ಯ ಬಂಡವಾಳದಲ್ಲಿ ನಾನೀಗ ಮೇಕೆ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಆಕ್ಚುಲಿ ಮಾಡೋದು ಮೂಲತಃ ರೇಷ್ಮೆ.
ರೇಷ್ಮೆ ಜೊತೆಗೆ ಕೃಷಿ ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಒಳ್ಳೇದು. ಇದಕ್ಕೆ ಏನ್ ಮಾಡಬೇಕು, ಯಾವ ತಳಿ ಆಯ್ಕೆ ಮಾಡ್ಕೋಬೇಕು, ಸ್ಟ್ಯಾಂಡ್ ಸಿಸ್ಟಮ್ ಮಾಡಿದ್ರೆ ಓಕೆನಾ, ಇಲ್ಲ ಬೈಲಲ್ಲಿ ಮೇಸಿದ್ರೆ ಒಳ್ಳೇದಾ, ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಸರ್. ಇವಾಗ ನೀವು ಶೂನ್ಯ ಕೃಷಿ ಅಂತ ಹೇಳ್ತಾ ಇದ್ರೆ ಕುರಿಗೆ ಒಂದು ಸೋರ್ದೇ ಇರೋಂತ ಒಂದು ದೊಡ್ಡಿ ಮಾಡ್ಕೋಬೇಕು ನೀವು, ಏನ್ ಶೂನ್ಯದಲ್ಲೇ ಮಾಡ್ಕೋಬೇಕು ಅದನ್ನ. ನಿನ್ನ ಹತ್ರ ಇರುವಂತ ಒಂದು ಮರ ಇಂತ ಅದನ್ನ ಹಾಕಿ ದೊಡ್ಡಿ ಮಾಡ್ಕೋಬೇಕು, ಮೇಲ್ಗಡೆ ಏನೋ ಒಂದು ಸೀಟ್ ಹೋಗಿಟ್ಟು ಹಾಕೋಬೇಕು. ಇವಾಗ ನಿಮಗೆ ಇದರಲ್ಲಿ ಏನು ನರೇಗಾದಲ್ಲಿ ಕುರಿ ದೊಡ್ಡಿ ಮಾಡ್ಕೊಳ್ಳೋದಕ್ಕೆ ಹಸು ದೊಡ್ಡಿ ಮಾಡ್ಕೊಳ್ಳೋದಕ್ಕೆ ಅವ್ರು ಬಂಡವಾಳ ಕೊಡ್ತಾರೆ, ಅದನ್ನು ಉಪಯೋಗಿಸ್ಕೊಳ್ಳಿ ನೀವು. ಜೊತೆಗೆ ನಿಮ್ಮ ರೇಷ್ಮೆ ಬೆಳೆ ಅಂತ ಹೇಳ್ತಾ ಇದ್ದೀರಿ, ಇದಕ್ಕೆ ನಿನಗೆ ಅದರಲ್ಲಿ ಉಳಿಕೆ ಅಂತ ಒಂದು ಈ ಸೊಪ್ಪು ಇರುತ್ತಲ್ಲ ಈ ಕಸರಿ ಸೊಪ್ಪು ಅಂತ, ಅದನ್ನು ನೀನು ಮೇವಾಗಿ ಬೆಳೆಸಬಹುದು. ಮತ್ತೆ ನೀನು ಈ ರೇಷ್ಮೆ ತೋಟದ ಸುತ್ತು ಯಾವುದೋ ಒಂದು ನುಗ್ಗೆ, ಒಂದು ಗ್ಲಿಸೀಡಿಯಾ, ಒಂದು ಸಬಾಬುಲ, ಒಂದು ಎಬ್ಬೆವು, ಇವೆಲ್ಲ ಸುಮ್ಮನೆ ಈ ಸ್ವಲ್ಪ ಮಟ್ಟ ಎತ್ತರಕ್ಕೆ ಬೆಳೆಸಿದೆ, ನಿಮ್ಮ ರೇಷ್ಮೆ ಮುಖ್ಯ ಬೆಳೆ ತೊಂದರೆ ಆಗದೆ ಇಂಥ ಸುತ್ತು ಬದುಗಳ ಸುತ್ತು ನೀವು ಗಿಡಗಳನ್ನು ಹಾಕಿ ನೀವು ಮಾಡಿದಾಗ ಈ ಕೃಷಿ ನೀವು ಕುರಿಗಳನ್ನು ಜಾಸ್ತಿ ಬೇಕಾಗಿಲ್ಲ, ಬರೀ ಒಂದು 20 ಕುರಿಯನ್ನು ನೀವು ಇಂದು ಪ್ರಾರಂಭ ಮಾಡಿ. ಆವಾಗೇನು ನಿಮ್ಮನ್ನ ಕಸರೆ ಸೊಪ್ಪಿನಿಂದ ಮತ್ತು ನಿನ್ನ ರೇಷ್ಮೆ ಬೆಳೆ ಸುತ್ತು ಬದುಗಳ ಸುತ್ತು ಹಾಕಿರುವಂತ ಈ ಮೇವಿನ ಗಿಡಗಳಿಂದ ನೀನು ಆರ್ಥಿಕವಾಗಿ ನೀನು ಬಲಿಷ್ಠರಾಗ್ತೀನಿ. ನೀವು ಹೇಳೋ ಪ್ರಕಾರ ಇವಾಗ ಜಗದೀಶ್ ಅವರು ಕುರಿ ಸಾಕಣೆ ಮಾಡೋದ್ರ ಜೊತೆಗೆ ಬಹು ಬೆಳೆ ಪದ್ಧತಿ ಅಂದ್ರೆ ಬಹು ಮೇವಿನ ಬೆಳೆ, ಬಹುವಾರ್ಷಿಕ ಮೇವಿನ ಬೆಳೆಗಳನ್ನ ಬೆಳ್ಕೊಳ್ಬೇಕು ಅಂತ ಹೇಳ್ತೀವಿ. ಈಗ ಮತ್ತೊಂದು ಕರೆ ಇದೆ, ಕನಕಪುರದಿಂದ ಚಿಕ್ಕರಾಜು ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಚಿಕ್ಕರಾಜು ಅವರೇ. ನಮಸ್ತೆ ಮೇಡಮ್, ನಾನು ಕಾಫಿ ರೇಟಿಗೆ ಕ್ವಶನ್ ಕೇಳೋಣ ಅಂತ. ಕೇಳಿ ಕೇಳಿ ಸರ್. ನಾನು ಮಲ್ಗಡ್ಡಿ ಪ್ಲಾಂಟೇಶನ್ ಮಾಡಬೇಕು ಅಂತಂದಿದ್ದೀನಿ. ಅದನ್ನ ನಾನು ನೈಸರ್ಗಿಕವಾಗಿ ಜೀವಾಮೃತ ಯೂಸ್ ಮಾಡಿ ಬೆಳೆಯೋಣ ಅಂತ ಐಡಿಯಾ ಇದೆ. ಅದು ಮಾಡಬಹುದಾ ಅಂತ, ಸಕ್ಸಸ್ ಕಾಣಬಹುದಾ ಅಂತ. ಒಳ್ಳೆ ಪ್ರಶ್ನೆ ಕೇಳಿದ್ರಿ ರಾಜು ಅವರೇ. ಈಗ ನೀವು ರೇಷ್ಮೆ ಈ ಮಲ್ಬರಿ ಬೆಳಿಬೇಕಂತಂದ್ರೆ ನೀವು ಮರಗಡ್ಡಿನ ಅಥವಾ ಸಾಲು ಪದ್ಧತಿಯಲ್ಲಿ ಬೆಳೆದು ಈ ಜೀವಾಮೃತ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಪೋಷಕಾಂಶಗಳನ್ನ ಕೊಡಬಹುದು, ಮತ್ತೆ ಆ ಗಿಡಕ್ಕೆ ಒಂದು ರೋಗ ನಿರೋಧಕ ಶಕ್ತಿನೂ ಕೂಡ ಬರ್ತದೆ, ಮತ್ತೆ ನಿಮಗೆ ಖರ್ಚುನು ಕಡಿಮೆ ಆಗ್ತದೆ. ನಿಮ್ಮಲ್ಲೇ ದೊರೆತಕ್ಕಂತ ಸಗಣಿ ಗಂಜಲ ಎಲ್ಲ ಉಪಯೋಗಿಸ್ಕೊಂಡು ಸ್ವಲ್ಪ ಬೆಲ್ಲ ಮತ್ತೆ ಕಡಲೆ ಹಿಟ್ಟು ಮತ್ತೆ ನೀರು ಇದನ್ನ ಮಾಡಿ ಜೀವಾಮೃತ ಮಾಡಿಕೊಂಡು 15 ದಿವಸಕ್ಕೊಂದ್ಸಲಿ ಒಂದೊಂದು ಗಿಡಕ್ಕೆ ಒಂದು ಜಗ್ನಷ್ಟು ಜೀವಾಮೃತ ಕೊಡ್ತಾ ಇದ್ರೆ ನಿಮ್ಮ ಈ ರೇಷ್ಮೆ ಸೊಪ್ಪು ಸಮೃದ್ಧವಾಗಿ ಬರ್ತದೆ, ಮತ್ತೆ ಹೆಚ್ಚಿನ ಗೂಡನ್ನ ಬೆಳ್ಕೋಬಹುದು, ಉತ್ಪಾದನೆ ಮಾಡಬಹುದು. ಸರ್, ಈಗಷ್ಟೇ ಅವರು ಚಿಕ್ಕರಾಜ್ ಅವರು ಹೇಳ್ತಾ ಇದ್ರು ಮರಗಡ್ಡಿ ಪದ್ಧತಿ ಅಂತ ಹೇಳಿ, ಯಾವ ರೀತಿ ಬೆಳೆ ಪದ್ಧತಿ ಸೂಕ್ತ ಅನ್ಸುತ್ತೆ ರೇಷ್ಮೆ ಬೆಳೆಗೆ? ಈ ನಮ್ಮಲ್ಲಿ ಬಹಳಷ್ಟು ಸಣ್ಣ ಹಿಡುವಳಿದಾರರಿದ್ದಾರೆ, ಈ ಮಳೆ ಆಶ್ರಿತದಲ್ಲೂ ಕೂಡ ರೇಷ್ಮೆ ಬೆಳೀತಾ ಇದ್ದಾರೆ. ಅಂತವ್ರಿಗೆ ನೀರಾವರಿ ಕಡಿಮೆ ಇದ್ದವ್ರಿಗೆ ಏನಂತಂದ್ರೆ ನಾವು ಗುಂಡಿ ತೆಗೆದು ಅದರಲ್ಲಿ ಈ ರೇಷ್ಮೆ ಕಡ್ಡಿಯನ್ನ ಮರವಾಗಿ ಬೆಳೆಸಿದ್ರೆ ಈ ಮಣ್ಣಿನ ಆಳವಾದ ಪದರಗಳಿಂದ ಈ ತೇವಾಂಶನ ಉಪಯೋಗಿಸ್ಕೊಂಡು ಈ ನಾವು ಏನು ಅಂತಂದ್ರೆ ಸೊಪ್ಪನ್ನ ಬೆಳಿಬಹುದು. ಇದರಿಂದ ಮಳೆ ಕಡಿಮೆ ಇದ್ದಾಗಲೂ ಕೂಡ ಈ ಸೊಪ್ಪು ಬೆಳೆದು ಇವರು ರೇಷ್ಮೆ ಗೂಡನ್ನ ಬೆಳ್ಕೋಬಹುದು. ಓಕೆ, ಈಗ ಮತ್ತೊಂದು ಕರೆ ಇದೆ. ಸುಭದ್ರಮ್ಮ ಅನ್ನೋರು ಶ್ರೀನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ನೀವು ಪ್ರಶ್ನೆಯನ್ನ ಕೇಳಿ. ಅದೇ, ನಾವು ಮಾವಿನ ಗಿಡನ ಕಸಿ ಮಾಡುವಿಕೆ ಹೇಗೆ ಅಂತ ಹೇಳಿ ಅಂತ. ಓಕೆ, ಇದು ಅನುಭವ ಸ್ವತಃ ಇವ್ರಿಗೆ ಆಗಿದೆ, ರಾಧಾಕೃಷ್ಣ ಅವ್ರಿಗೆ. ಸರ್ ಹೇಳಿ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ನಿಮಗೆ ಅರಣ್ಯ ಇಲಾಖೆಯಿಂದ ಉಚಿತವಾಗಿ ನಾಟಿ ಗಿಡ ಕೊಡ್ತಾರೆ, ಮಾವಿನ ಗಿಡ ಎಲ್ಲಿ ಅರಣ್ಯ ಇಲಾಖೆ ನಿಮ್ಮ ತಾಲೂಕು ಕೇಂದ್ರ ಸ್ಥಾನದಲ್ಲಿ ಇರ್ತದೆ, ಅಲ್ಲಿ ನೀವು ಹೋಗಿ ಇದು ಮಾಡಿದಾಗ ನಿಮ್ಗೆ ಎಷ್ಟು ಗಿಡ ಬೇಕಾದ ಅವರು ಉಚಿತವಾಗಿ ಕೊಡ್ತಾರೆ. ಇಲ್ಲ, ಕಸಿ ಮಾಡೋದು ಅವರೇ ಮಾಡ್ಕೊಡ್ತಾರೆ. ಅದು ನೀವು ಅಷ್ಟು ಗಿಡ ನಾಟಿ ಮಾಡಿ, ಗಿಡ ನಾಟಿ ಮಾಡಿದ ಮೇಲೆ ನಿಮ್ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ಅಲ್ಲಿ ಅಧಿಕಾರಿಗೆ ಹೇಳಿದಾಗ ಅವರು ಬಂದು ನಿಮಗೆ ಯಾವ್ದು ನಿಮ್ಗೆ ತಳಿ ಬೇಕೋ ಅದನ್ನ ಅವ್ರು ಕಸಿ ಮಾಡುವಂತ ಕೆಲಸ ಉಚಿತವಾಗಿ ನಡೀತದೆ. ಮತ್ತೆ ನೀವು ಸಣ್ಣ ರೈತರು ಇನ್ನೊಂದೇನಾದ್ರೂ ಆಗಿದ್ರೆ ನರೇಗಾದಲ್ಲಿ ನಿಮ್ ಗುರಿ ಹೊಡೆಯೋದ್ರಿಂದ ಹಿಡಿದು ಗಿಡದಿಂದ ಹಿಡಿದು ನಾಟಿ ಮಾಡೋದ್ರಿಂದ ಹಿಡಿದು ಎಲ್ಲ ಹಣವನ್ನ ನಿಮ್ಮ ಖಾತೆಗೆ ಬ್ಯಾಂಕ್ ಖಾತೆಗೆ ತುಂಬಿಸ್ತಾರಮ್ಮ ತಾಯಿ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಎಲ್ಲ ರೀತಿ ಬೆಳೆಗಳ ಬಗ್ಗೆನೂ ಸಹ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಇನ್ನು ತಾವು ನೀರಾವರಿಯನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದೀರಿ?
ನಮ್ಮದು ಈ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಜೊತೆಗೆ ಈ ಮಳೆ ನೀರು ಕೊಯ್ಲು ಕೃಷಿ ಹೊಂಡಗಳು ಮಾಡಿದ್ವಿ ನಾವು. ಈ ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಲ್ಲಿ ಎಲ್ಲಾ ಸಾಮಗ್ರಿನ ಕೊಡ್ತಾರೆ ಅವರು, ಅದಕ್ಕೆ ಬೇಕಾಗಿರುವಂತಹ ಒಂದು ಡೀಸೆಲ್ ಇಂಜನ್ ಕೊಡ್ತಾರೆ. ಓಕೆ, ಒಂದ್ ಕೆಲಸ ಮಾಡೋಣ, ಈ ಮಾತನ್ನ ಮತ್ತೆ ಮುಂದುವರಿಸೋಣ. ಷಡಕ್ಷರಪ್ಪ ಅನ್ನೋರು ಕರೆಯನ್ನ ಮಾಡಿದ್ದಾರೆ. ಷಡಕ್ಷರಪ್ಪ ಅವರೇ ನಮಸ್ತೆ. ನಮಸ್ತೆ ನಮಸ್ತೆ, ನಿಮ್ ಪ್ರಶ್ನೆಯನ್ನ ಕೇಳಿ. ಅಡಿಕೆ ತೋಟದಲ್ಲಿ ನಾವು ನೈಸರ್ಗಿಕ ಕೃಷಿನಲ್ಲಿ ಅಡಿಕೆ ತೋಟವನ್ನು ಮಾಡಿದೀವಿ. ಓಕೆ, ಈಗ 10 ವರ್ಷದಿಂದ ನಾವು ಆ ಅಡಿಕೆಯನ್ನ ಮುಂದುವರಿಸಿಕೊಂಡು ಬಂದಿದೀವಿ. ಅದರಲ್ಲಿ ಈಗ ಸ್ವಲ್ಪ ಬೆಳೆ ಯಾಕೋ ಸ್ವಲ್ಪ ಬೆಳೆ ಕಡಿಮೆ ಬರ್ತಾ ಇದೆ. ಈಗ 15 ಕ್ವಿಂಟಲ್ ಅಡಿಕೆ ಬೀಳ್ತಾ ಇತ್ತು, ಅದು ಈಗ 15 ಕ್ವಿಂಟಲ್ ಅಡಿಕೆ ಬೀಳ್ತಿದ್ದಂತಹದ್ದು 3/4 ಎಕರೆಗೆ 15 ಕ್ವಿಂಟಲ್ ಅಡಿಕೆ ಬೀಳ್ತಿದ್ದಂತದ್ದು. ಹೇಳಿ ಹೇಳಿ. ಈಗ ಸ್ವಲ್ಪ ಒಂದ 3-4 ಕ್ವಿಂಟಲ್ ಕಡಿಮೆ ಆಗಿದೆ. ತಾವು ನೈಸರ್ಗಿಕವಾಗಿ ಬೆಳಿತಿದ್ದೀನಿ ಅಂತಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರಗಳಾಗ್ಲಿ ಬಳಸ್ತಾ ಇಲ್ಲ, ಸುಭಾಷ್ ಪಾಳೇಕರ್ ಪದ್ಧತಿನಲ್ಲಿ ಬೆಳೀತಾ ಇದೆ. ಓಕೆ, ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯಲ್ಲಿ ಬೆಳೀತಿದ್ದೀರಾ. ಪಾಪಿ ರೆಡ್ಡಿ ಸರ್, ಇದಕ್ಕೆ ಏನು ಉತ್ತರ ಹೇಳ್ತೀರಿ? ಸರ್, ಕಡಿಮೆ ಇಳುವರಿ ಬರಲಿಕ್ಕೆ ಹಲವಾರು ಕಾರಣಗಳಿರ್ತವೆ. ಏನಂತಂದ್ರೆ ಆ ಹೂ ಬಿಟ್ಟು ಕಾಯಿ ಕಚ್ಚುವಾಗ ವಾತಾವರಣದಲ್ಲಿ ಇದು ಏನು ಉಷ್ಣತೆ ಜಾಸ್ತಿಯಾಗಿಯೋ ಅಥವಾ ಮಣ್ಣಲ್ಲಿ ತೇವಾಂಶ ಕಡಿಮೆಯಾಗಿ ನೀವು ನೀರು ಕೊಡೋದು, ಆ ಇವು ಕಾಯಿಗಳು ಉದುರೋದ್ರಿಂದ ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ದು ನಿಮಗೆ ಇಳುವರಿ ಕಡಿಮೆ ಆಗಿರ್ಬೋದು. ಏನಂತೀರಾ? ಓಕೆ, ಬಹುಶಃ ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ. ಓಕೆ, ಒಂದು ಬೆಳೆ ಇಳುವರಿ ಕಡಿಮೆ ಆಗೋದಕ್ಕೆ ಅಥವಾ ಹೆಚ್ಚಾಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಇನ್ನು ರಾಧಾಕೃಷ್ಣ, ನಮ್ಮ ಮಾತನ್ನು ಮುಂದುವರಿಸಿದಲ್ಲಿ ತಾವು ನೀರಿನ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಕೃಷಿ ಸಿಂಚಾಯಿ ಯೋಜನೆಯನ್ನ ಅದು ಅಳವಡಿಸಿಕೊಂಡು. ಇವಾಗ ಈ ಮೀನು ನಿರ್ವಹಣೆ ಬಗ್ಗೆ ಹೆಂಗಂತ ಹೇಳಿದ್ರೆ, ಅದರಲ್ಲಿ ಮಳೆ ನೀರನ್ನ ನಾವು ಕೊಯ್ಲು ಮಾಡ್ಕೊಳ್ತೀವಿ, ಅದರಲ್ಲಿ ನೀರು ಶೇಖರಣೆ ಇರ್ತದೆ. ಮೀನುಗಾರಿಕೆಯಲ್ಲಿ ಅವರು ಮೀನು ಕೊಡ್ತಾರೆ, ಮೀನು ಬಿಡ್ತೀವಿ. ಅದಕ್ಕೆ ಮೀನಿಗೆ ಬೇಕಾಗಿರುವಂತ ಒಂದು ಆಹಾರವನ್ನ ನನ್ನ ಕೋಳಿ ಫಾರಂ ಇರುವಂತ ಒಂದು ತ್ಯಾಜ್ಯವನ್ನ ಅದಕ್ಕೆ ಆಹಾರವಾಗಿ ಕೊಡ್ತೀವಿ. ನೀವು ಕೋಳಿ ತ್ಯಾಜ್ಯವನ್ನ ಮೀನುಗಳಿಗೆ ಆಹಾರವಾಗಿ ಮಾತ್ರ ಕೊಡ್ತಿಲ್ಲ, ಅದರ ಮಾರಾಟದಿಂದಲೂ ಸಹ ಅದೇ ಯಾವ ರೀತಿ ಮಾರಾಟ ಮಾಡ್ತಿದ್ದೀವಿ? ನಾವು ದಿನ ಅದನ್ನ ಗೊಬ್ಬರ ತೆಗಿತೀವಿ, ನಾವು ಕೋಳಿ ಗೊಬ್ಬರನ್ನ ತೆಗೆದು ಒಂದು ಟ್ರಾಕ್ಟರ್ ಲೋಡ್ ಸಿಗ್ತದೆ ದಿನ, ಅದನ್ನ ನಾವು ರೈತರಿಗೆ 4,000 ರೂಪಾಯಿ ಹಂಗೆ ಒಂದು ಟ್ರಾಕ್ಟರ್ ಲೋಡ್ ದಿನ ಮಾರ್ತೀವಿ ನಾವು. ಓಕೆ, ಆಮೇಲೆ ಈ ಕೋಳಿ ಸಾಕಣೆ ಮನೆ ಬಗ್ಗೆ ನಾವು ಮಾತಾಡಿದ್ರೆ, ನೀವು ತಮ್ಮ ಮೇಲ್ಛಾವಣಿ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನ ಮಾಡ್ಕೊಂಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಇದು ಮೇಲ್ಛಾವಣಿ ಮೇಲೆ ಸೌರ ವಿದ್ಯುತ್ ಘಟಕ ಸ್ಥಾಪನೆ ಮಾಡ್ಕೋಬಹುದು ಅಂತ ಸರ್ಕಾರದಿಂದ ಒಂದು ಪ್ರಕಟಣೆ ಮಾಡಿದ್ರು. ಆ ಪ್ರಕಟಣೆಯಲ್ಲಿ ನಾವು ಅರ್ಜಿ ನಮೂನೆ ಮಾಡಿ ಎಲ್ಲ ಇದು ಮಾಡಿದಾಗ ಅವರಿಗೂ ಯಾರು ಬೆಸ್ಕಾಮ್ಗೂ ನಮಗೂ 25 ವರ್ಷ ನಮಗೆ ಅವ್ರಿಗೂ ನಮಗೂ ಕರಾರಾಗಿದೆ. ಓಕೆ, ನಾವು ಉತ್ಪಾದನೆ ಮಾಡುವಂತ ವಿದ್ಯುತ್ ಶಕ್ತಿಯನ್ನ ಅವ್ರು ತಗೊಂಡಿದ್ದಾರೆ. ಓಕೆ, ನಾನು ಅದನ್ನ ಗುಜರಾತ್ ಅವ್ರಿಗೆ ಬಂಡವಾಳ ಹಾಕೋದ್ರ ನಾನು ಕೊಟ್ಬಿಟ್ಟಿದ್ದೀನಿ, ಗುಜರಾತ್ ಅವ್ರು ಕೊಟ್ಬಿಟ್ಟಿದ್ದೀನಿ. ಅವ್ರು ನನಗೆ ಪಂಪ್ ಸೆಟ್ಗೆ ಮತ್ತೆ ನಾನು ಉಪಯೋಗಿಸಿದ ಕರೆಂಟ್ ನನಗೆ ಉಚಿತವಾಗಿ ಕೊಡ್ತಾರೆ, ಜೊತೆಗೆ 25% ನನಗೆ 75% ಅವರಿಗೆ ಬರುವಂತ ಆದಾಯದಲ್ಲಿ 75% ಅವ್ರು ತಗೊಳ್ತಾರೆ, 25% ನನಗೆ. ಕೋಳಿ ಸಾಕಣೆಯಲ್ಲಿ ಸೃಜನಶೀಲತೆಯನ್ನ ಇವರು ಅಳವಡಿಸಿದ್ದಾರೆ, ಜೊತೆಗೆ ವೈಜ್ಞಾನಿಕ ತಾಂತ್ರಿಕತೆಗಳನ್ನ ಅಳವಡಿಸಿದ್ದಾರೆ, ಹಾಗಾಗಿ ಕೋಳಿ ಸಾಕಣೆಯಿಂದ ಇವ್ರಿಗೆ ಅಧಿಕ ಲಾಭ ಬರ್ತಾ ಇದೆ. ರಾಧಾಕೃಷ್ಣ ಅವ್ರಿಗೆ ಈಗ ಒಂದು ಕರೆ ಇದೆ. ಮಾಲೂರಿಂದ ಗೋಪಿ ಅನ್ನೋರು ಕರೆಯನ್ನ ಮಾಡಿ. ಗೋಪಿ ಅವರೇ ನಮಗೆ ನಮಸ್ಕಾರ. ಮೇಡಮ್ ನಮಸ್ತೆ, ನಿಮ್ ಪ್ರಶ್ನೆಯನ್ನ ಕೇಳಿ. ಮೇಡಮ್, ನಾವು ಕುರಿ ಸಾಕಣೆ ಮಾಡಕ್ಕೆ ಇದು ಹುಲ್ಲು ಏನು ಸಿಗುತ್ತೆ, ಹುಲ್ಲು ಬೀಜ ಎಲ್ಲಿ ಸಿಗುತ್ತೆ, ಅದು ಬೇಕಾಗಿತ್ತು ಮೇಡಮ್, ಇನ್ಫಾರ್ಮೇಶನ್ ಮಾಹಿತಿ ಬೇಕಾಗಿತ್ತು. ಹುಲ್ ಬೀಜ ಎಲ್ಲಿ ಸಿಗುತ್ತೆ ಅಥವಾ ನೀವು ಹುಲ್ಲಿನ ಮೇವಿನ ಬೆಳೆಗಳನ್ನ ಬೆಳ್ಕೊಳ್ಳೋ ಏನೋ ಪ್ಲಾನ್ ಇದೆಯಾ? ಇಲ್ಲ ಮೇಡಮ್, ನಮ್ಗೆ ಹುಲ್ಲು ಬೀಜ ಬೇಕು, ನಾವು ತೋಟಲ್ಲಿ ಹಾಕುತ್ತೆ. ಇದು ಪಾಪಿ ರೆಡ್ಡಿ ಸರ್ ನಿಮ್ಗೆ ಕೊಡ್ತಾರೆ. ನಮಸ್ತೆ. ನಮಸ್ಕಾರ ಸರ್. ಈಗ ಕುರಿ ಮೇಕೆ ಸಾಕಾಣಿಕೆಗೆ ಹುಲ್ಲು ಬೇಕಾಗುತ್ತೆ. ಹುಲ್ಲಿನ ಜೊತೆಗೆ ಕೆಲವು ಮೇವಿನ ಗಿಡಗಳಿದಾವೆ, ಸುಬಾಬುಲ್ ಆಗಿರ್ಬೋದು, ಗ್ಲಿರ್ಸಿಡಿ ಆಗಿರ್ಬೋದು, ಅಗಸೆ ಆಗಿರ್ಬೋದು, ಮತ್ತೆ ನುಗ್ಗೆ ಸೊಪ್ಪನ್ನ, ಅರಳಿ ಮರದ ಸೊಪ್ಪನ್ನ ಎಲ್ಲವನ್ನು ನಾವು ಮೇಕೆಗಳಿಗೆ ಇವು ಬೇವಿನ ಸೊಪ್ಪನ್ನು ಎಲ್ಲ ಕೊಡ್ತೀವಿ, ಎಬ್ಬೇವು ಎಲ್ಲ. ಅದರ ಜೊತೆಗೆ ನಾವು ಹುಲ್ಲು, ಸೀಮೆ ಹುಲ್ಲು, CO4 CO3 ಆ ಥರ ಕೊಯ್ತಾ ಇದ್ರೆ ಬರ್ತಾ ಇರುತ್ತೆ, ಅಂಥದನ್ನ ಕಡ್ಡಿಗಳನ್ನು ನೀವು ಹಾಕೋಬಹುದು. ಪಕ್ಕದ ರೈತರು ಕೆಲವರು ಹಾಕಿದ್ದಾರೆ, ಅವ್ರ ಹತ್ರ ಕಡ್ಡಿಗಳನ್ನು ಉಣ್ಕೋಬಹುದು. ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಮೇವಿನ ವಿಭಾಗದಲ್ಲಿ ಅಲ್ಲಿ ಬೀಜಗಳನ್ನು ನೀವು ಇದು ಮಾಡಿಕೊಂಡು ಚೇಳ್ಕೋಬಹುದು. ಅದ್ರ ಬದಲು ನೀವು ಸೀಮೆ ಹುಲ್ಲನ್ನು ಬೆಳ್ಕೊಂಡ್ರೆ ಉತ್ತಮ. ಅದರ ಜೊತೆಗೆ ನೀವು ಜೋಳನೋ ಸಜ್ಜೆನೋ ಇವನ್ನೆಲ್ಲ ಮೆಸ್ಕಿನ ಜೋಳನ ಹಾಕಿ ನೀವು ಮೇವನ್ನ ಉತ್ಪಾದನೆ ಮಾಡ್ಕೋಬಹುದು.
ಮತ್ತೊಂದು ಕರೆ ಇದೆ. ಚಿಕ್ಕನಾಯಕನಹಳ್ಳಿಯಿಂದ ಮೂರು ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ, ಕೇಳಿಸ್ತಾ ಇದೆ ನಿಮ್ ಪ್ರಶ್ನೆ ಕೇಳಿ. ಮೇಡಮ್, ಕುರಿ ಸಾಕ್ಬೇಕು ಅಂತ. ಕುರಿ ಸಾಕ್ಬೇಕು ಅಂತಿದ್ದೆ. ನೀವು ಕೃಷಿ ಇದೆ ಇವಾಗ? ತೋಟ, ಅಕ್ಕಿ ತೋಟ ಇದೆ. ಜೊತೆಗೆ ಕುರಿ ಸಾಕೋಣ ಅಂತ. ಅಂದ್ರೆ ಇವಾಗ ನೀವು ಈ ಹಿಂದೆ ಯಾವತ್ತೂ ಕುರಿ ಸಾಕಣೆ ಮಾಡಿಲ್ಲ? ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಹೇಳ್ತಿದ್ದೀರಿ? ರಾಧಾಕೃಷ್ಣ ಅವರು ನಿಮಗೆ ಋಣ ಕೊಡ್ತಾರೆ. ನಮಸ್ಕಾರ ರೈತ ಬಂಧುಗೆ. ಕುರಿ ಸಾಕೋಕ್ ಮೊದಲು ನಿಮ್ ಜಮೀನು ಸುತ್ತು ಬದು ಪಕ್ಕದಲ್ಲಿ ಈ ಮೇವಿನ ಗಿಡಗಳು ಬೆಳೆಸಬೇಕು. ನೀವು ಗ್ಲಿಸೀಡಿಯಾ, ಸಬಾಬುಲ್, ಅಗಸೆ, ಎಬ್ಬೇವು, ಜೊತೆಗೆ ಬದು ಮೇಲೆ ಹುಲ್ಲನ್ನ, ಸೀಮೆ ಹುಲ್ಲನ್ನ ಬೆಳೆಸ. ಆಮೇಲೆ ಅದೇ ಪ್ರತ್ಯೇಕವಾಗಿ ಸ್ವಲ್ಪ ಹುಲ್ಲನ್ನು ಕೂಡ ನೀನು ಬೆಳೆದು ಬೆಳೆಸಿ ಕುರಿ ತರಬೇಕು. ನೀನು ಒಂದು 20 ಕುರಿಯಿಂದ ಇದು 10 ಕುರಿಯಿಂದ ಪ್ರಾರಂಭ ಮಾಡಿ ಕುರಿ ಸಾಕಾಣಿಕೆ ಬಗ್ಗೆ ಒಂದು ವರ್ಷ ಆದ್ಮೇಲೆ ನಿಮ್ಗೆ ಒಳ್ಳೆ ಅನುಭವ ಬರ್ತದೆ. ಬರ್ತಾ ಬರ್ತಾ ಅದನ್ನ ನೀವು ಎಷ್ಟು ಬೇಕಾದ್ರೂ ಅದನ್ನು ನೀವು ಸಾಕಾಣಿಕೆ ಮಾಡಿಕೊಂಡು ಹೋಗ್ತಾ ನಿಮ್ಮ ಆರ್ಥಿಕ ಮಟ್ಟ ಸುಧಾರಿಸ್ಕೋಬಹುದು. ಓಕೆ, ಅಂದ್ರೆ ಯಾವುದೇ ಒಂದು ಕೃಷಿ ಆಗಿರ್ಬೋದು, ಎಕ್ಸಾಂಪಲ್ ಕುರಿ ಸಾಕಣೆ ಅಂತಂದ್ರೆ ಮೊದಲು ಅದಕ್ಕೆ ಆಹಾರದ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ನಂತರ ಕುರಿ ಸಾಕಣೆ ಮಾಡಬೇಕು ಅಂತ ಹೇಳ್ತೀರಿ. ಈಗ ಮತ್ತೊಂದು ಕರೆ ಇದೆ, ನಾಗಣ್ಣ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗಣ್ಣ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಪ್ರಶ್ನೆಯನ್ನ ಕೇಳಿ. ಮೇಡಮ್, ನಮ್ದು ರೇಷ್ಮೆ ಬಗ್ಗೆ ಮಾಹಿತಿ ಬೇಕಾಗಿತ್ತು ಮೇಡಮ್. ಹೇಳಿ, ಏನ್ ಮಾಹಿತಿ ಬೇಕಿತ್ತು? ನಾವು ಮರಗಡ್ಡಿನ G4 ಕಡೀರ್ ಮಾಡೋದ V1 ಕಡೀರ್ ಮಾಡೋದ ಅಂತ ಕೇಳೋಣ ಅಂತ. ಓಕೆ, ಇದರ ಬಗ್ಗೆ ತಜ್ಞರಾದಂತಹ ಪಾಪಿ ರೆಡ್ಡಿ ಅವರೇ ಉತ್ತರ ನೀಡ್ತಾರೆ. ಈಗ V1 ಒಳ್ಳೆ ತಲೆನೆ, ಮತ್ತೆ G4 ಅನ್ನೋದು ಈಗ ಹೊಸದಾಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು, ಅದರಲ್ಲಿ ಪೋಷಕಾಂಶಗಳು ಚೆನ್ನಾಗಿದೆ ಅಂತ. ಸರ್, ಅದು G4 4 ಅಡಿಗೆ ಹಾಕೋಣ ಅಂತ ಇದ್ದೀನಿ, ಇಲ್ಲ 10 ಅಡಿಗೆ ಹಾಕೋ ಸರಿನಾ, 4 ಅಡಿಗೆ ಹಾಕೋ ಸರಿನಾ ಅಂತ ನಾನು. ಅದು ನಿಮ್ಮ ನೀರಿನ ಲಭ್ಯತೆ ಮೇಲೆ, ಎಷ್ಟು ನೀರು ಸಿಗ್ತದೆ ನೀವು ಆ ಗಿಡಗಳಿಗೆ ನೀರು ಯಾವ ತರ ಇದ್ ಮಾಡ್ತೀರಾ, ಮಳೆ ನೀರ ಅಥವಾ ಬೋರ್ವೆಲ್ ಇದೆಯಾ? ಡ್ರಿಪ್ ಸಿಸ್ಟಮ್ ಇದ್ರೆ ನೀವು ಕಡಿಮೆ ಅಂತರದಲ್ಲಿ ಮಾಡಬಹುದು. ಈ ಮರಗಡ್ಡಿ ಬೆಳೆಯೋದು ಏನಕ್ಕೆ ಅಂದ್ರೆ ನೀರಾವರಿ ಕಡಿಮೆ ಇದ್ದು, ನೀರು ಕಡಿಮೆ ಇದ್ದಾಗ ಈ ಆಳವಾದ ನೀರು ಇದು ಮಣ್ಣಿನ ಪದರಗಳಿಂದ ಬೇರುಗಳ ಮುಖಾಂತರ ನೀರು ತಗೊಳ್ಳಕ್ಕೆ ಈ ಮರಗಡ್ಡಿ ಪದ್ಧತಿಯನ್ನ ಇದ್ ಮಾಡಿದೀವಿ. ಮತ್ತೆ ಒಳ್ಳೆ ಸೊಪ್ಪು ಭೂಮಿ ಮೇಲೆ ಇರೋದಿಲ್ಲಲ್ಲ, ಒಂದು 4 ಅಡಿ ಮೇಲೆ ಇರುತ್ತದೆ, ಆ ಮಣ್ಣಿಗಿನ್ನೂ ಆ ಎಳೆಗೆ ಅಂಟ್ಕೊಳ್ಳೋದಿಲ್ಲ. ಆ ತರ ಇರೋದ್ರಿಂದ ನೀವು 4-4 ಹಾಕಿದ್ರು ಆಗುತ್ತೆ, 6-6 ಹಾಕಿದ್ರು ಆಗುತ್ತೆ. ನೀನ್ ನೀರಿನ ಲಭ್ಯತೆ ಕಡಿಮೆ ಇದ್ರೆ 10-10 ಹಾಕೋಬಹುದು. ಓಕೆ, ನಾಗಣ್ಣ ಅವ್ರಿಗೆ ತಾವು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ಈಗ ಮತ್ತೊಂದು ಕರೆ ಇದೆ, ಹೇಮಂತ್ ಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಂತ್ ಕುಮಾರ್ ಅವರೇ. ನಮಸ್ತೆ ಮೇಡಮ್. ನಿಮ್ಮ ಪ್ರಶ್ನೆಯನ್ನ ಕೇಳಿ ಹೇಮಂತ್ ಕುಮಾರ್ ಅವರೇ. ನಮಸ್ತೆ, ನಿಮ್ ಪ್ರಶ್ನೆಯನ್ನ ಕೇಳಿ. ಸರಿ ಸರ್, ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ ಸರ್. ಕೇಳಿಸ್ತಾ ಇದೆ, ನೀವು ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ನಮ್ಮ ಹತ್ರ ಮಾತಾಡಿ. ಸರ್, ನಾನು ಆಕ್ಚುಲಿ ಆರ್ಮಿಲಿ ಇರೋ ಸರ್, ನೆಕ್ಸ್ಟ್ ಇಯರ್ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ. ನಾನು ಕರು ಸಾಕಾಣಿಕೆ ಮಾಡ್ಬೇಕು ಅಂತ ಇದ್ದೀನಿ ಸರ್, ಅದಕ್ಕೆ ಯಾವ ತರ ಇದರಿಂದ ಗೌರ್ಮೆಂಟ್ ಕಡೆಯಿಂದ ಯಾವ ತರ ಫೆಸಿಲಿಟಿ ಇದೆ ಅಂತ ಕೇಳಬೇಕಾಗುತ್ತೆ. ತಾವು ಕುರಿ ಸಾಕಣೆ ಬಗ್ಗೆ ಕೇಳ್ತಿದ್ದೀರಲ್ವಾ? ಇಲ್ಲ ಸರ್, ಹಸು ಹಸು ಹೈನುಗಾರ. ಓಕೆ ಓಕೆ, ಅವರು ಹೈನುಗಾರಿಕೆ ಮಾಡ್ಬೇಕು ಅಂತಿದ್ದಾರಂತೆ. ಸರ್ಕಾರದಿಂದ ಏನಾದ್ರೂ ಸೌಲಭ್ಯಗಳೇನಾದ್ರೂ ಇದೆಯಾ ಇದ್ರ ಕುರಿ ಇದ್ರ ಬಗ್ಗೆ ಏನಾದ್ರು ಸರ್ಕಾರದಿಂದ ಸೌಲಭ್ಯಗಳಂದ್ರೆ, ನೀವು ಸಣ್ಣ ರೈತರಾಗಿದ್ರೆ BPL ಅವ್ರಿಗೆ ಸರ್ಕಾರದಿಂದ ಏನಾದ್ರು ಸೌಲಭ್ಯಗಳು, ನರೇಗಾದಿಂದ ಅಥವಾ ಕೃಷಿ ಹೊಂಡ ಇದ್ರೆ ಅದರಲ್ಲಿ ಸ್ವಲ್ಪ ಇವೇನಾದ್ರೂ ಕುರಿ ಮೇಕೆ ಅಥವಾ ಹಸುಗಳನ್ನು ಕೊಡುವ ಯೋಜನೆ ಇತ್ತು, ಇನ್ನ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಅಥವಾ SC ST ಆದ್ರೆ ಹಸುಗಳು ಕೊಡ್ತಾರೆ, ಅಥವಾ ಬೇರೆ ಬ್ಯಾಂಕ್ಗಳಿಂದ ಲೋನ್ ತಗೊಂಡು ಹಸುಗಳನ್ನ ಸಾಕೋಬಹುದು. ಹೇಮಂತ್ ಅವರೇ, ನಿಮ್ಗೆ ಏನಾದ್ರೂ ಯೋಜನೆಗಳ ಬಗ್ಗೆ ಏನಾದ್ರೂ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಹತ್ತಿರದ KVK ಅಥವಾ ಕೃಷಿ ಇಲಾಖೆನ ಸಂಪರ್ಕ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ದೊರೆಯುತ್ತೆ. ಈಗ ಮತ್ತೊಂದು ಕರೆ ಇದೆ, ಹನುಮಂತ್ ಅನ್ನೋರು ಕರೆಯನ್ನ ಮಾಡಿದ್ದಾರೆ. ನಮಸ್ತೆ ಹನುಮಂತ್ ಅವರೇ. ಮೇಡಮ್, ನಮ್ದು ಶ್ರೀಗಂಧ ಗಿಡ ಹಚ್ಚಬೇಕಂತ ಸರ್, ಅದಕ್ಕೆ ಮೇಡಮ್ ಏನಾದ್ರ ಬಗ್ಗೆ ಮಾಹಿತಿ ಬೇಕು. ಶ್ರೀಗಂಧ ಗಿಡ ಅಂದ್ರೆ ತಾವು ಏನ್ ಕೃಷಿ ಮಾಡ್ತಿದ್ದೀರಿ ಸದ್ಯಕ್ಕೆ? ಸದ್ಯಕ್ಕೆ ಮೇಡಮ್ ಗೊಂಜಾಳ ಹಚ್ಚೋದು ಮಾಡ್ತೇವೆ ಮೇಡಮ್, ಅದೇನ ಸರಿಯಾಗಿ ಮಳೆ ಇಲ್ಲ ಎಲ್ಲ ಸರಿಯಾಗಿ. ಅದ್ರ ಜೊತೆಗೆ ಶ್ರೀಗಂಧ ಮಾಡ್ಬೇಕು ಅಂತಿದ್ದೀರಿ ಅಲ್ವಾ? ಶ್ರೀಗಂಧ ಮಾಡಬೇಕು ಅಂತಿದ್ದಾರಂತೆ, ಯಾವ ರೀತಿ? ಒಳ್ಳೆ ಯೋಜನೆ. ಈಗೇನಂತಂದ್ರೆ ಶ್ರೀಗಂಧ ಬೆಳಿಬೇಕಂದ್ರೆ
ಅದು ಒಂದು ಪರಾವಲಂಬಿ ಸಸ್ಯ, ಬೇರೆ ಸಸ್ಯಗಳ ಬೇರು ಮೇಲೆ ಇದ್ರ ಬೇರುಗಳು ಇದು ಮಾಡಿ ಅದರ ಪೋಷಕಾಂಶಗಳನ್ನು ತಗೊಂಡು ಬೆಳವಣಿಗೆ ಆಗುವಂಥದ್ದು. ಅದಕ್ಕೆ ಕೆಲವು ಜಾತಿಯ ಮರಗಳನ್ನು ಗುರುತಿಸಿದ್ದಾರೆ, ಆ ಮರಗಳ ಪಕ್ಕದಲ್ಲಿ ಇದನ್ನು ಬೆಳೆಸ್ಕೊಂಡ್ರೆ ನಿಮಗೆ ಒಂದು 10-15 ವರ್ಷದ ಆದಮೇಲೆ ನಿಮಗೆ ಆದಾಯ ಬರ್ತದೆ. ಬಟ್ ಏನಂತಂದರೆ ಸರ್ಕಾರ ಈಗ ರೈತರು ಬೆಳೆದ್ರೂ ಅದನ್ನು ಕೊಂಡ್ಕೊಂಡು ನಿಮಗೆ ದುಡ್ಡು ಕೊಡ್ತಾರೆ. ಈ ಇದರಲ್ಲಿ ಏನಂತಂದರೆ ನೀವು ಕಾವಲು ಇಂಪಾರ್ಟೆಂಟು, ಕಳ್ಕಾಕರು ರಾತ್ರಿ ಕಡಿದು ಬಿಡುವ ಚಾನ್ಸಸ್ಸು ಇದೆ. ಬಟ್ ಒಳ್ಳೆ ಯೋಜನೆ, ಬಹಳಷ್ಟು ರೈತರು ಇವಾಗ ಅವಾಗಲೇನೆ ಶ್ರೀಗಂಧನ ಬೆಳೀತಾ ಇದ್ದಾರೆ. ಓಕೆ, ಹನುಮಂತವರೇ ಶ್ರೀಗಂಧ ಬೆಳೆನ ಬೆಳೀಲಿ, ಹೆಚ್ಚಿನ ಆದಾಯನ ಪಡೆದುಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಈಗ ಮತ್ತೊಂದು ಕರೆ ಇದೆ ನಂಜನಗೂಡಿಯಿಂದ, ನಾಗರಾಜ್ ಅವರು. ನಮಸ್ತೆ ನಾಗರಾಜ್ ಅವರೇ. ಅಲ್ಲ ಸರ್, ನಾವು ಫೋನ್ ನಂಜನಗೂಡಿಯಿಂದ. ನಮಸ್ತೆ ನಾಗರಾಜ್ ಅವರೇ, ನಿಮ್ ಪ್ರಶ್ನೆ ಕೇಳಿ. ನಾವು V1 ಕಡ್ಡಿನ ಮರಗಡಿ ಮಾಡಲ್ಲ ಸರ್. ಈ ಪ್ರಶ್ನೆಗಾಗ್ಲೇ ಮತ್ತೊಬ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅನ್ಸುತ್ತೆ, ಮತ್ತಿನ್ನೊಂದ್ಸತಿ ಉತ್ತರ ನೀಡ್ತಾರೆ ನಿಮ್ಗೆ. ಸರ್, ಅವ್ರು V1 ಕಡ್ಡಿ ಬೆಳೆ ಬೆಳಿಬಹುದು ಅಂತ ಕೇಳ್ತಿದ್ದಾರೆ. ಮರಗಡ್ಡಿ ಪದ್ಧತಿಯಲ್ಲಿ ಬೆಳಿಬಹುದು. ಏನಂದ್ರೆ ನೀರು ಕಡಿಮೆ ಇದ್ರೆ ಹೇಳಿ ನಾಗರಾಜ್ ಅವರೇ, ನೀವು ಟಿವಿ ನೋಡಿ ಮಾತಾಡಬೇಡಿ, ನಮ್ಮ ಹತ್ರ ನೇರವಾಗಿ ಮಾತಾಡಿ. ನೀರು ಕಡಿಮೆ ಇದ್ರೆ ಈ ಮರ ಪದ್ಧತಿ, ಮರಗಡ್ಡಿ ಪದ್ಧತಿಯನ್ನ ಬೆಳ್ಕೋಬಹುದು. ನೀರು ಹೆಚ್ಚಾಗಿದ್ರೆ ನೀವು ಗುಣಿ ಪದ್ಧತಿಯಲ್ಲೇ ಡ್ರಿಪ್ ಹಾಕೊಂಡು ಬೆಳ್ಕೋಬಹುದು. ಇದೇನಂದ್ರೆ ನೀರು ಕಡಿಮೆ ಆದಾಗ ಏನಂದ್ರೆ ಆಳವಾದ ಮಣ್ಣಿನ ಪದರಗಳಿಂದ ನೀರನ್ನು ಹೀರ್ಕೊಂಡು ಮಳೆ ಕಡಿಮೆ ಆದಾಗ ಇದು ನಿಮಗೆ ರೇಷ್ಮೆ ಸೊಪ್ಪನ್ನ ಕೊಡ್ತದೆ. ಆ ಉದ್ದೇಶದಿಂದ ನೀವು ಮರ, ರೇಷ್ಮೆ ಮರ ನೋಡಿದಿರಾ, ಅದರಲ್ಲಿ ಎಷ್ಟು ಸೊಪ್ಪು ಬರ್ತದೆ, ಅದೇ ಗುಣಿ ಪದ್ಧತಿಯಲ್ಲಿ 2 ಅಡಿ ಮೇಲೆ ಕಟ್ ಮಾಡಿದ್ರೆ ಎಷ್ಟು ಬರ್ತದೆ. ಓಕೆ, ಅಂದ್ರೆ ರೇಷ್ಮೆ ಕೃಷಿಯಲ್ಲೂ ಸಹ ವೈಜ್ಞಾನಿಕ ತಾಂತ್ರಿಕತೆಗಳನ್ನ ಅಳವಡಿಸಿಕೊಳ್ಬಹುದು ಅಂತ ಹೇಳ್ತೀರಿ. ನೀರಿನ ಅಭಾವ ಬಂದಾಗ ಈ ಪದ್ಧತಿ. ಈಗ ಸಮಗ್ರವಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸಣ್ಣದಾಗಿ ಹೇಳಿ? ಸಮಗ್ರವಾಗಿ ಸಮಗ್ರ ಪದ್ಧತಿಯಲ್ಲಿ ಏನಂದ್ರೆ ಈ ಬೆಳೆ ಪದ್ಧತಿಗಳ ಜೊತೆಗೆ ನಾವೇನು ದ್ವಿದಳ ಧಾನ್ಯ, ಏಕದಳ ಧಾನ್ಯ, ಎಣ್ಣೆ ಕಾಳುಗಳು ಎಲ್ಲಾನು ಬೆಳೆಯೋದ್ರ ಜೊತೆಗೆ ಬಹು ಬೆಳೆ ಪದ್ಧತಿಗಳ ಜೊತೆಗೆ ಏನಂದ್ರೆ ತರಕಾರಿ ಸ್ವಲ್ಪನೋ, ಹೂವಿನ ಬೆಳೆಗಳು, ಮತ್ತೆ ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಹಂದಿ ಸಾಕಾಣಿಕೆ. ಅಂದ್ರೆ ಸಮಗ್ರ ಕೃಷಿ ಅಂತಂದ್ರೆ ಬಹು ಬೆಳೆ ಪದ್ಧತಿಗಳೊಂದಿಗೆ ಉಪ ಕಸುಬುಗಳನ್ನ ಅಳವಡಿಸಿಕೊಳ್ಳಿ ಅಂತ ಹೇಳಿದ್ರಿ. ಅಳವಡಿಸಿಕೊಂಡ್ರೆ ಏನಾಗುತ್ತೆ ಅಂದ್ರೆ ರೈತರಿಗೆ ವರ್ಷವಿಡೀ ಉದ್ಯೋಗ ಸೃಷ್ಟಿಯಾಗುತ್ತೆ, ಅವರ ಆದಾಯ ನಿರಂತರ ಆದಾಯ ಬರುತ್ತೆ, ಸ್ವಾವಲಂಬ ಜೀವನ ಮಾಡಬಹುದು, ಮತ್ತೆ ಅವರ ಆದಾಯವನ್ನು ಸಹ ದ್ವಿಗುಣಗೊಳಿಸಿಕೊಳ್ಬಹುದು ಅಂತ ಹೇಳ್ತೀರಿ. ಸರಿ ಸರ್, ಇಲ್ಲಿ ತನಕ ಬಂದು ಶೂನ್ಯ ಬಂಡವಾಳ ಕೃಷಿ ಮತ್ತು ನೈಸರ್ಗಿಕ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಕ್ಕೆ ರಾಧಾಕೃಷ್ಣ ಅವರಿಗೆ, ನಿಮಗೂ, ಮತ್ತು ಪಾಪಿ ರೆಡ್ಡಿ ಅವರಿಗೆ, ಇಬ್ಬರಿಗೂ ಸಹ ನಮ್ಮ ಚಂದನವಾಹಿನಿ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ.